ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಬಣದ ಸಂಸ್ಥಾಪನಾ ರಾಜ್ಯಾಧ್ಯಕ್ಷರಾದಂತಹ ಇ.ಎನ ಕೃಷ್ಣ ಇಂಗಲ್ಗುಪ್ಪೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ. ನೀವು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ತಮ್ಮ ಸಂಘಟನೆ ಹಿಡಿದು ಚುನಾವಣೆಗೆ ಹೋಗ್ತಾ ಇದ್ದೀರಿ. ಇವತ್ತು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಕೆಲವು ಮಾಧ್ಯಮಗಳಲ್ಲಿ ಅಥವಾ ಜನತೆ ಹೇಳಂಗೆ ತ್ರಿಕೋನ ಸ್ಪರ್ಧೆ ಅಂದರೂ ಕೂಡ ಬಹಿರಂಗ ಗುಟ್ಟು ಏನಪ್ಪ ಅಂತಂದರೆ ಅಲ್ಲಿ ಎರಡು ಮದಗಜಗಳ ಕಾಳಗ ಥರ ನಡೀತಿದೆ. ಮಾಜಿ ಸಚಿವರಾದಂಥ ಹಾಲಿ ಶಾಸಕರಾದ ಪುಟ್ಟರಾಜು ಅವರು ಮತ್ತು ಮಾಜಿ ಶಾಸಕರು ಮತ್ತು ಈ ರಾಜ್ಯದಲ್ಲಿ ಬಹುದೊಡ್ಡ ಹೆಸರನ್ನು ಗಳಿಸಿದ್ದಂಥ ರೈತ ಹೋರಾಟಗಾರರಾದಂಥ ಕೆ ಎಸ್ ಪುಟ್ಟಣ್ಣವರ ಪುತ್ರ ದರ್ಶನ್ ಪುಟ್ಟಣ್ಣವ್ರ ನಡುವೆ ಅಂತ ಇವರಿಬ್ಬರ ನಡುವೆ ತಮ್ಮ ಒಂದು ಹೋರಾಟ ಯಾವ ರೀತಿ ಇವರಿಬ್ಬರ ನಡುವೆ ನಿಮ್ಮ ಚುನಾವಣಾ ಕಾರ್ಯವೈಖರಿ ನಡೀತಾ ಇದೆ? ಈಗ ತಾವು ಹೇಳಿದಂಗೆ ಮಾಜಿ ಸಚಿವರು ಮಾಜಿ ಶಾಸಕರು ಪುತ್ರರು ಇವತ್ತು ಚುನಾವಣೆ ಕಣದಲ್ಲಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ, ಸತ್ಯ ಅದು. ಈಗ ನಾವು ಇವತ್ತು ಅವ್ರ ಜೊತೆಲಿ ಜಂಜಾಟವನ್ನು ಮಾಡ್ತಾ ಇದ್ದೀವಿ. ಅದನ್ನು ತೀರ್ಮಾನ ಜನ ಮಾಡ್ತಾರೆ, ಮೇಲ್ಕೋಟೆ ಕ್ಷೇತ್ರದ ಮತದಾರ ಬಂಧುಗಳು ತೀರ್ಮಾನ ಮಾಡ್ತಾರೆ. ಜೊತೆಗೆ ನನಗೂ ವಿಶ್ವಾಸ ಇದೆ, ನಾನು ಗೆಲ್ತೀನಿ ಅಂತೇಳಿ. ನಿಮ್ಮ ಚುನಾವಣಾ ಪ್ರಚಾರಕ್ಕೆ ಏನು ಯಾವ ಉದ್ದೇಶ ಯಾವ ಒಂದು ಭರವಸೆನ ಜನಗಳಿಗೆ ಕೊಡ್ತಾ ಹೋಗ್ತಾ ಇದ್ದೀರಿ? ನಾವು ಯಾವುದೇ ಥರದ ಭರವಸೆನ ಕೊಡ್ತಾ ಇಲ್ಲ. ನಾವು ಮಾಡಿರುವಂಥ ಕೆಲಸಗಳನ್ನ ತಾಲೂಕಲ್ಲಿ ಸಾರ್ವಜನಿಕವಾಗಿ ರೈತಾಪಿ ವರ್ಗದವ್ರಿಗೆ ನಾನು ಮಾಡಿರುವಂಥ ಕಾರ್ಯನ ಮುಂದೆ ಇಟ್ಕೊಂಡು ಇಡೀ ತಾಲೂಕಾದ್ಯಂತ ಸರ್ವೋದ ಒಂದು ಏನು ತಾಲೂಕಲ್ಲಿ ಇವತ್ತು ಏನು ಸರ್ವೋದಯ ಏನು ಏನು ಸರ್ವೋಮುಖದಲ್ಲಿ ಇವತ್ತು ನಾನು ಏನು ಚುನಾವಣೆಗೆ ಹೋಗ್ತಾ ಇದ್ದೀನಿ, ನಾನು ಮಾಡಿರುವಂಥ ಸಣ್ಣ ಸಹಾಯ ಇರ್ಬೋದು ಅದನ್ನ ಮುಂದಿಟ್ಕೊಂಡು ಹೋಗ್ತೇನೆ. ನಿಮಗೆ ಜನಗಳ ಸ್ಪಂದನೆ ಯಾವ ರೀತಿ ಇದೆ ಈ ಸಂದರ್ಭದಲ್ಲಿ? ನಮ್ಮನ್ನ ಪ್ರೀತಿ ಮಾಡೋರು ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ದ್ವೇಷ ಮಾಡೋರು ಅವ್ರ ದ್ವೇಷನ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಮ್ದು ಡೋಂಟ್ ವರಿ, ನಮ್ಮ ಪ್ರೀತಿ ಮಾಡೋ ಜನ ಇದ್ದಾರೆ ತಾಲೂಕಿನಲ್ಲಿ. ದ್ವೇಷ ದೇಶಿಸ್ತಾರೆ, ಸ್ವೀಕೃತಿ ಪ್ರೀತಿಸೋರು ಪ್ರೀತಿಸ್ತಾರೆ ಸರ್. ಇದು ಚುನಾವಣೆ, ಈ ಮೂಲ ಈಗ ಏನಾಗಿದೆ ಈ ಪ್ರಪಂಚದಲ್ಲಿ, ಇದು ಯಾರು ಬೇಕಾದರೂ ಚುನಾವಣೆ ನಿಲ್ಬೋದು ಭಾರತ ದೇಶದ ಪ್ರಜೆಯಾಗಿ. ಹೌದು ಹೌದು ಹೌದು. ಅದರಿಂದಾಗಿ ಯಾರು ಬೇಕಾದ್ರೂ ನಿಲ್ಬೋದು ಸರ್. ಇದು ಪ್ರಜಾಪ್ರಭುತ್ವದಲ್ಲಿ ಯಾರ ಮನೆ ಆಸ್ತಿ ಅಲ್ಲ ಇದು. ಹೌದು. ಅದರಿಂದಾಗಿ ನಾವು ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಕೊಂಡಿದ್ದೀವಿ ಸರ್ ನಮ್ಮ ರೈತರಿಂದ. ನಿಮ್ಮ ನೀವು ಏನು ಭರವಸೆ ಕೊಡ್ತಿಲ್ಲ ಅಂತ ಹೇಳಿದ್ರಿ, ಅಂತ ಒಂದು ಅವಕಾಶ ಮಾಡಿಕೊಟ್ರೆ ನಿಮ್ಮ ಕ್ಷೇತ್ರದ ಜನತೆಗೆ ನೀವು ಏನನ್ನ ಕೊಡುಗೆ ಹಾಕಿ ಕೊಡೋಕ್ಕೆ ವಿಶೇಷವಾಗಿ ಬಯಸ್ತೀರಿ, ಹಾಗೂ ನೀವು ಜನಗಳಲ್ಲಿ ಏನು ಕೇಳ್ಕೊತೀರಿ? ನಮಗೆ ಜನಗಳು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎರಡು ಲಕ್ಷ ಚಿಲ್ಲರೆ ಮತದಾರ ಬಂಧುಗಳು ಆಶೀರ್ವಾದ ಮಾಡಿದ್ರೆ, ನಮ್ಮ ಆಶೀರ್ವಾದ ಮಾಡಿ ಜಯಶೀಲರ ಮಾಡಿದ್ರೆ, ನಾನು ಯಾವತ್ತೂ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮನೆ ಮಗನಾಗಿ ಊರಿನ ಒಬ್ಬ ಪ್ರಜೆಯಾಗಿ ಒಬ್ಬ ತಾಲೂಕಿನ ಒಬ್ಬ ಪ್ರಜೆಯಾಗಿ ಈ ತಾಲೂಕಿನ ಎಲ್ಲ ಅಭಿವೃದ್ಧಿ ಕಾಮಗಾರಿಗೆ ನನ್ನ ಒತ್ತು ನೀಡಿಕೊಂಡು ಅವ್ರ ಸೇವೆ ಮಾಡ್ಕೊಂಡು ಹೋಗ್ತೇನೆ. ಈ ಸಂದರ್ಭದಲ್ಲಿ ಜನಗಳಿಗೆ ಏನನ್ನ ಮನವಿ ಮಾಡ್ಕೋತೀರಿ? ನಾನು ಕೇಳೋದಿಷ್ಟು, ನನ್ನ ತಾಲೂಕು ನಮ್ಮ ಕ್ಷೇತ್ರದಲ್ಲಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ನನ್ನ ಕೈಲಾದಷ್ಟು ಶಕ್ತಿ ಮೇಲೆ ಮಾಡಿದ್ದೀನಿ. 10 ಜನಕ್ಕಾಗೋರು 5 ಜನಕ್ಕೆ ಮಾಡಿದ್ದೀನಿ, ಅದನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀನಿ. ಜನಗಳಿಗೆ ಕೆಲವ್ರಿಗೆ ಗೊತ್ತಿಲ್ಲ, ಕೆಲವರು ನನ್ನ ಬಗ್ಗೆ ಮಿಸ್ಗೈಡ್ ಹೇಳ್ತಾರೆ, ಕೆಲವರು ಹೊಟ್ಟೆ ಕಿಚಕೆ ಅರ್ಧ ಹೇಳ್ತಾರೆ. ಅದರಿಂದಾಗಿ ನಾನು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ನಾನು ಇಷ್ಟೇಳಿಕ್ ಬಯಸ್ತೀನಿ ಮಾಧ್ಯಮ ಸ್ನೇಹಿತರೆ, ಇವತ್ತು ನನ್ನ ಕ್ರಮ ಸಂಖ್ಯೆ 8, ಇ.ಎನ್ ಕೃಷ್ಣ ಕ್ರಮ ಸಂಖ್ಯೆ 8 ಬ್ಯಾಟ್ ಗುರುತು ನಾನು ಮತದಾರ ಬಂಧುವಲ್ಲಿ ಕೈ ಮುಗಿದಿರುವಂತೆ ಮಾಡ್ತೇನೆ. ಕ್ರಮ ಸಂಖ್ಯೆ 8 ನನ್ನ ಗುರುತು, ನನ್ನ ಚಿಹ್ನೆ ಕ್ರಿಕೆಟ್ ಬ್ಯಾಟ್. ದಯಮಾಡಿ ನನ್ನ ಜಯಶೀಲನಾಗಿ ಮಾಡಬೇಕು ಅಂತ ಮೇಲ್ಕೋಟೆ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.